ನಮಸ್ಕಾರ ಸ್ನೇಹಿತರೆ ನಂದಿ ಟಿವಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ ಬೋದುಕುಂಬಳಕಾಯಿ ಆಹಾರ ಪದಾರ್ಥಗಳನ್ನು ತಯಾರಿಸಲು ಉಪಯೋಗಿಸುವಂತಹ ತರಕಾರಿ ಅಷ್ಟೇ ಅಲ್ಲದೆ ಧಾರ್ಮಿಕವಾಗಿಯೂ ಸಾಕಷ್ಟು ವಿಶೇಷತೆಯನ್ನು ಹೊಂದಿದೆ ಬೋದುಕುಂಬಳಕಾಯಿ ಉಪಯೋಗಿಸಿಕೊಂಡು ದುಷ್ಟಿದೋಷ ನರದೋಷ ನಕಾರಾತ್ಮಕ ಶಕ್ತಿಗಳು ಹಾಗೂ ದುಷ್ಟಶಕ್ತಿಗಳನ್ನ ನಿವಾರಣೆಯನ್ನ ಮಾಡಿಕೊಳ್ಳಬಹುದು ಇದನ್ನ ಸಾಮಾನ್ಯವಾಗಿ ಮನೆಯ ಮುಂದೆ ಎರಡು ಕಡೆಯಲ್ಲಿ ಕಟ್ಟುತ್ತಾರೆ ಇದರಿಂದ ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳ ಪ್ರಭಾವ ಮನೆಯ ಮೇಲೆ ಬೀಳುವುದಿಲ್ಲ ಇದನ್ನು ಉಪಯೋಗಿಸಿಕೊಂಡು ನಮ್ಮ ಜೀವನದಲ್ಲಿ ಎದುರಾಗುವಂತಹ ಅನೇಕ ರೀತಿಯ ಸಮಸ್ಯೆಗಳನ್ನು ನಿವಾರಣೆಯನ್ನು ಮಾಡಿಕೊಳ್ಳಬಹುದು ಹಾಗೂ ಇದು ಅತ್ಯುತ್ತಮ ಆರೋಗ್ಯಕರ ಗುಣವನ್ನ ಕೂಡ ಹೊಂದಿದೆ ಮನೆಯ ಮುಂದೆ ಸಾಮಾನ್ಯವಾಗಿ ಬೋದು ಕಟ್ಟುತ್ತಾರೆ ಹಾಗಾದರೆ ಬೋದು ಯಾವ ಕಾರಣಕ್ಕಾಗಿ ಮನೆಯ ಮುಂದೆ ಕಟ್ಟುತ್ತಾರೆ ಎನ್ನುವುದರ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ ಅದಕ್ಕೂ ಮುನ್ನ ನಮ್ಮ ಚಾನೆಲ್ನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಪ್ರತಿಯೊಂದು ಮಾಹಿತಿಯನ್ನು ಮೊದಲು ನೋಡಬೇಕಾದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ಮನೆಯ ಬಾಗಿಲಿಗೆ ಎರಡು ತಿಂಗಳು ಇಲ್ಲವೇ ಮೂರು ತಿಂಗಳಿಗೆ ಒಮ್ಮೆ ಈ ಬೋಧುಗುಂಬಳಕಾಯಿಯನ್ನ ಕಟ್ಟುವುದರಿಂದ ದೃಷ್ಟಿದೋಷ ಬೀಳುವುದಿಲ್ಲ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನ ನಿವಾರಣೆ ಮಾಡುತ್ತದೆ ಬೋಧುಗುಂಬಳಕಾಯಿ ಕಾಲಭೈರವೇಶ್ವರನ ಸ್ವರೂಪ ಎಂದು ಹೇಳಲಾಗುತ್ತೆ ತಾಂತ್ರಿಕ ವಿಧಾನದಲ್ಲಿ ಸಾಕಷ್ಟು ಉಪಯೋಗವನ್ನ ಮಾಡಲಾಗುತ್ತೆ ಹಾಗಾಗಿ ಇದಕ್ಕೆ ಅರಿಶಿನ ಕುಂಕುಮವನ್ನ ಲೇಪಿಸಿ ಮನೆಯ ಹೊರಭಾಗದಲ್ಲಿ ಕಟ್ಟುತ್ತಾರೆ ಹಾಗೂ ಇದನ್ನ ಮನೆಗೆ ಅಷ್ಟೇ ಅಲ್ಲದೆ ವ್ಯಾಪಾರ ವ್ಯವಹಾರ ಮಾಡುವಂತಹ ಮಳಿಗೆಯಲ್ಲಿಯೂ ಸಹ ಇದನ್ನ ಕಟ್ಟಲಾಗುತ್ತೆ ಈ ರೀತಿ ಕಟ್ಟುವುದರಿಂದ ಯಾರ ಕೆಟ್ಟ ದೃಷ್ಟಿಯೂ ಬೀಳುವುದಿಲ್ಲ ಒಳ್ಳೆಯ ಪ್ರಗತಿಯನ್ನ ಕಾಣಬಹುದು ಬೋದು ಗುಂಬಳಕಾಯನ್ನ ಕಟ್ಟುವುದರಿಂದ ನರದುಷ್ಟಿದೋಷ ನರದೋಷ ಶತ್ರು ದೃಷ್ಟಿ ಶತ್ರು ದೋಷ ಹಾಗೂ ದುಷ್ಟಶಕ್ತಿಯ ಪ್ರಭಾವ ಮನೆಯ ಒಳಗೆ ಬರುವುದಿಲ್ಲ ಈ ಬೋದುಗುಂಬಳಕಾಯಿಯನ್ನ ಅಮಾವಾಸ್ಯ ದಿನದಂದು ಕಟ್ಟುವುದರಿಂದ ಒಳ್ಳೆಯ ಪ್ರಭಾವವನ್ನು ಬೀರುತ್ತದೆ ಅಮಾವಾಸ್ಯ ದಿನದಂದು ಕಟ್ಟಿ ದೇವರಿಗೆ ಪೂಜೆಯನ್ನ ಮಾಡುವ ಸಂದರ್ಭದಲ್ಲಿ ಬೋದು ಸಹ ಪೂಜೆಯನ್ನ ಮಾಡಬೇಕು ಈ ಬೂದು ಗುಂಬಳಕಾಯಿ ನಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸಿಕೊಳ್ಳುವ ಶಕ್ತಿಯನ್ನ ಹೊಂದಿದೆ ಈ ಬೂದುಗುಂಬಳಕಾಯಿ ಸ್ವಲ್ಪ ದಿನದಲ್ಲೇ ಕೊಳೆತು ಹೋಗುತ್ತಿದೆ ಎಂದರೆ ಯಾರಾದರೂ ಜ್ಯೋತಿಷಿಯನ್ನ ಭೇಟಿ ಮಾಡಿ ಅವರ ಕೈಯಿಂದ ಪೂಜೆಯನ್ನ ಮಾಡಿಸಿ ಹೊಸದಾಗಿ ಬೋದು ಗುಂಬಳಕಾಯಿಯನ್ನ ಕಟ್ಟಿಸುವುದು ಉತ್ತಮವೆಂದು ಹೇಳಲಾಗುತ್ತೆ ಇದರ ಜೊತೆಗೆ ಅಮಾವಾಸ್ಯ ದಿನದಂದು ಮನೆಯ ಮುಖ್ಯ ದ್ವಾರದ ಒಳಗೆ ಮೇಲ್ಭಾಗದಲ್ಲಿ ಕಟ್ಟಬೇಕು ಮನುಷ್ಯನ ಕೆಟ್ಟ ದೃಷ್ಟಿಗೆ ಕಲ್ಲು ಕೂಡ ಕರಗುತ್ತದೆ ಎಂದು ನಮ್ಮ ಹಿರಿಯರು ಹೇಳಿರುವುದನ್ನು ಕೇಳಿರುತ್ತವೆ ಹಾಗಾಗಿ ಯಾವುದೇ ರೀತಿಯ ದುಷ್ಟಿದೋಷ ಇದ್ದರೂ ಕೂಡ ಬೋಧಗುಂಬಳಕಾಯನ್ನು ಕಟ್ಟುವುದರಿಂದ ಅದು ನಿವಾರಣೆಯಾಗುತ್ತದೆ ಹಾಗೂ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ಕೂಡ ಮನೆಯ ಒಳಗೆ ಪ್ರವೇಶವನ್ನ ಮಾಡದಂತೆ ತಡೆಯುತ್ತದೆ ಹಾಗೂ ಆರೋಗ್ಯ ಸಮಸ್ಯೆ ಆರ್ಥಿಕ ಸಮಸ್ಯೆ ಕಲಹ ಮನಸ್ತಾಪಗಳನ್ನು ನಿವಾರಣೆಯನ್ನ ಮಾಡುತ್ತದೆ ಶಾಂತಿ ವಾತಾವರಣ ಹಾಗೂ ಸಕಾರಾತ್ಮಕ ಶಕ್ತಿಯನ್ನ ಪಸರಿಸುವಂತೆ ಮಾಡುತ್ತದೆ ಹಾಗೂ ಪ್ರತಿನಿತ್ಯ ಪೂಜೆ ಮಾಡುವ ಸಮಯದಲ್ಲಿ ಬೋದುಗುಂಬಳಕಾಯಿಯನ್ನ ಪೂಜಿಸಿ ಇದರಿಂದ ಸಾಕಷ್ಟು ಉತ್ತಮವಾದ ಫಲಿತಾಂಶವನ್ನ ನೀವು ಪಡೆಯುತ್ತೀರಿ ಇನ್ನು ಈ ಬೂದುಗುಂಬಳಕಾಯಿ ಮನೆಯಲ್ಲಿ ಯಾರಾದರೂ ಮರಣವನ್ನ ಹೊಂದಿದರೆ ಅಥವಾ ಗ್ರಹಣ ಇದ್ದಂತಹ ಸಮಯದಲ್ಲಿ ಅದರ ಶಕ್ತಿಯನ್ನ ಕಳೆದುಕೊಳ್ಳುತ್ತದೆ ನಂತರ ಅದನ್ನ ಬದಲಾಯಿಸಬೇಕು ನೀವು ಬೋದು ಕಟ್ಟಿದ ಸ್ವಲ್ಪ ದಿನದಲ್ಲಿಯೇ ಅದು ಹಾಳಾದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹಾಗೂ ದುಷ್ಟಶಕ್ತಿಗಳ ಪ್ರಭಾವ ಹೆಚ್ಚಾಗಿದೆ ಎಂದು ಅರ್ಥ ಇದರಿಂದಾಗಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಮನೆಯಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಎದುರಾಗುತ್ತವೆ ಆಗ ಮೇಲೆ ತಿಳಿಸಿದಂತೆ ಯಾರಾದರೂ ಪಂಡಿತರನ್ನ ಕರೆಸಿ ಅದಕ್ಕೆ ಪೂಜೆಯನ್ನ ಮಾಡಿಸಿ ಅವರಿಂದ ನೀವು ಕಟ್ಟಿಸಬೇಕು ಈ ಬೂದುಗುಂಬಳಕಾಯಿಯನ್ನ ತಿಂಗಳಿಗೊಮ್ಮೆ ಅಥವಾ ಮೂರು ತಿಂಗಳಿಗೊಮ್ಮೆ ಅಮಾವಾಸ್ಯೆಯ ಹಿಂದಿನ ದಿನದಂದು ಅದನ್ನ ಹಾಕಬೇಕು ನಂತರ ಹೊಸದೊಂದು ಬೂದುಗುಂಬಳಕಾಯಿಯನ್ನ ಕಟ್ಟಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳನ್ನ ಕಡಿಮೆ ಮಾಡಿಕೊಳ್ಳಲು ಸಹಾಯವನ್ನು ಮಾಡುತ್ತದೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಆಪ್ತರಿಗೂ ಶೇರ್ ಮಾಡುವುದನ್ನು ಮರೆಯಬೇಡಿ ಈ ವಿಡಿಯೋ ನೋಡಿದ ನಿಮಗೆ ಆ ಭಗವಂತ ಸಕಲ ಸನ್ಮಂಗಲವನ್ನ ನೀಡಲಿ ಎಂದು ಕೋರುತ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಈ ವಿಡಿಯೋ ಇಷ್ಟವಾದಲ್ಲಿ ಓಂ ನಮ ಶಿವಾಯ ಎಂದು ಕಾಮೆಂಟ್ ಅನ್ನು ಮಾಡಿ सर्वे जन सुखि धन्यवाद करो।